ಸಹೋದರ, ನಾನು ನಂದಾ ಸರ್ ಜೊತೆಗೆ ವಿಕ್ಟ್ರಿ ಸಾಂಗು ಕೋಲಿಕಾಟ್ರು ಅಧ್ಯಕ್ಷ ಕಂಟಿನ್ಯೂ ಆಗಿ ಇವ್ರ ಸಿನಿಮಾಗಳಲ್ಲಿ ಎಲ್ಲ ಅವಕಾಶ ಕೊಟ್ಟಿದ್ದಾರೆ. ನಾನು ಎಲ್ಲೆಲ್ಲ ಬಿದ್ದಿದ್ದೀನೋ ಅಲ್ಲೆಲ್ಲ ನನ್ನ ಎಬ್ಬಿಸಿದ್ದಾರೆ. ಯಾಕಂದರೆ ನಾನು ಇತ್ತೀಚೆಗೆ ಸ್ವಲ್ಪ ಡಲ್ ಆದಾಗ ನಮ್ಮನ್ನು ಮತ್ತೆ ಎಬ್ಬಿಸಿದ್ರು. ಈ ಎರಡು ಸಾಂಗ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನನ್ನ ಲೈಫಲ್ಲೇ ನಾನು ಮರೆಯೋಕ್ಕಾಗದ ಸಾಂಗ್ಸ್ ಆಗಿದೆ ಇದು. ಖರಾಬ್ ಆಗಿರ್ಬೋದು, ಪೊಗರು ಆಗಿರ್ಬೋದು, ಈ ಎರಡು ಸಾಂಗ್ ನನಗೆ ತುಂಬ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ನಂದಕಿಶೋರ್ ಸರ್ ಅದ್ರ ಜೊತೆಗೆ ನನ್ನ ಧ್ರುವ ಸರ್ಜಾ ಸರ್, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು. ಧ್ರುವ ಸರ್ಜಾ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನನಗೆ ಎರಡು ಸಾಂಗ್ಗೂ. ಯಾಕಂದರೆ ಒಬ್ಬ ನೃತ್ಯ ನಿರ್ದೇಶಕನ ಎಲ್ಲೆಲ್ಲಿ ಯಾವಾಗ ಯಾವಾಗ ಹೆಂಗೆ ಬಳಸಬೇಕು ಅಂತ ನಿಜವಾಗ್ಲೂ ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಧ್ರುವ ಸರ್. ನಾನು ಸ್ಟೇಜ್ ಮೇಲೆ ಹೇಳಬೇಕು ಅಂತಲ್ಲ, ನನಗೆ ನಾನು ಈ ಸಾಂಗ್ ಎಷ್ಟೇ ಹಿಟ್ಟಾಗಿದ್ರು ಅದೆಲ್ಲ ಕ್ರೆಡಿಟ್ಸ್ ನಿಮಗೇನೆ, ನಿಮ್ಮ ಒಂದು ಶ್ರಮನೇ ಅದ್ರಲ್ಲಿ ಕಾಣ್ತಾ ಇರೋದು. ನಾವೇನಿದ್ರು ಕೊರಿಯೋಗ್ರಾಫರ್ ಅಷ್ಟೇ, ಹಿಂದೆ ಮಾಡ್ತೀವಿ, ಬಟ್ ಆ ಸಾಂಗ್ ಆ ಎನರ್ಜಿ ಆ ಕಾಣುತ್ತೆ ಅಂದರೆ ಅದಕ್ಕೆ ನೀವೇ ಕಾರಣ. ಇಷ್ಟು ಖರಾಬು ಪೊಗರು ಸಾಂಗಲ್ಲಿ ಅಷ್ಟು ಜನ ಡ್ಯಾನ್ಸರ್ಸ್ ಇದ್ದಾರೆ, ಆದ್ರೂ ಇವರೊಬ್ಬರೇ ಕಾಣ್ತಾರ, ಅಷ್ಟು ಜನ ಮಧ್ಯದಲ್ಲಿ ಇವರೊಬ್ಬರೇ ಕಾಣ್ತಾರೆ ಅಂದರೆ ಆ ಎನರ್ಜಿ ಆ ಫೀಲ್ ಎಲ್ಲ ಪ್ರತಿಯೊಂದು ಈ ಸಾಂಗಲ್ಲಿದೆ. ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ, ಚಂದನ್ ಶೆಟ್ಟಿ ಅವ್ರಿಗೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾದಲ್ಲಿ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್, ನನ್ನ ಕ್ಯಾಮ್ರಾಮ್ಯಾನ್ ಈ ಸಾಂಗಲ್ಲಿ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟ್ರು ಅಷ್ಟೇ, ಪ್ರತಿಯೊಬ್ಬರು ನನ್ನ ಡ್ಯಾನ್ಸರ್ಸ್ ನನ್ನ ಅಸಿಸ್ಟೆಂಟ್ಸ್ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು.